ಸುದ್ದಿ ನೈಸ್ ಅಕ್ರಮದ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೆಲವೊಂದಿಷ್ಟು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಆ ಅಕ್ರಮ ಕೂಡ ಈಗ ಚಂದ್ರಯಾನ ಅಡ್ಡಿ ಆಗಿದೆ ಏನಪ್ಪ ಸಮಸ್ಯೆ ಏನು ಕನೆಕ್ಟ್ ಅಂತ ನಿಮ್ಗೆ ಅನಿಸಬಹುದು ಯಾಕಂದ್ರೆ ನಾಳೆ ಚಂದ್ರಯಾನ ಇದೆ ಜನರ ಗಮನ ಚಂದ್ರನ ಕಡೆ ಇರುತ್ತೆ ಹೀಗಾಗಿ ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಜನರಿಗೆ ತಲುಪಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಮಾತು ದಾಖಲೆ ಕೊಡ್ತೇನೆ ಬ್ರದರ್ ಅಂತ ಕುಮಾರಸ್ವಾಮಿ ಹೇಳಿದ್ರು ನೈಸ್ ದೇವೇಗೌಡರ ಪಾಪದ ಕೂಸು ಅಂತೀರಾ ಆದರೆ ನೈಸ್ನ ಉದ್ದೇಶ ಏನು ಟೌನ್ಶಿಪ್ ಯಾವ ರೀತಿ ಇರಬೇಕು ಅವರು ಮಾಡಿದ್ದೇನು ರಸ್ತೆ ಯಾವ ರೀತಿ ಇರಬೇಕು ಅಂತ ದೇವೇಗೌಡರ ಒಪ್ಪಂದ ಮಾಡಿದರು ಆದರೆ ಇವೆಲ್ಲವನ್ನು ಏನು ಮಾಡಿದ್ದಾರೆ ಇವರು ಇವರ ಮಹಾನ್ ಸಾಧನೆ ಬಗ್ಗೆ ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಡಿ ಕೆ ಬ್ರದರ್ಸ್ ವಿರುದ್ಧ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಟಿ ವಿ ಜಯಚಂದ್ರ ಅವರು ಯೋಜನೆಯಲ್ಲಾದ ಅಕ್ರಮದ ಬಗ್ಗೆ ಮಾತನಾಡಿದರೆ ಹೀಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನೀವು ರೈತರ ಪರವಾಗಿ ಇದ್ದರೆ ಆ ಜಮೀನು ವಾಪಸ್ ಪಡೆದು ರೈತರಿಗೆ ನೀಡಿ ಅಂತ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಒತ್ತಾಯ ಮಾಡ್ತೇನೆ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಹೇಳಿದರು ನೈಸ ಹೆಸರಲ್ಲಿ ಡಿ ಕೆ ಸಹೋದರರು ಕೊಳ್ಳೆ ಹೊಡೆದಿರ್ತಕ್ಕಂಥ ರೈತರ ಭೂಮಿ ಹಾಗೂ ಅಕ್ರಮಗಳ ಬಗ್ಗೆ ನಾನು ಬುಧವಾರ ದಾಖಲೆ ಬಿಡುಗಡೆ ಮಾಡ್ತೇನೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ನೋಡ ನಾಳೆ ಚಂದ್ರಯಾನ ಇರೋದ್ರಿಂದ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಡಿ ಕೆ ಸುರೇಶ್ ಅವರು ಸಂಸದರಾಗಿರುವ ಮುನ್ನ ಆಸ್ತಿ ಎಷ್ಟಿತ್ತು ಸಂಸದರಾದ ನಂತರ ಆಸ್ತಿ ಎಷ್ಟಾಯಿತು ಅನ್ನೋದನ್ನು ಗೊತ್ತಿದೆ ಡಿ ಕೆ ಸುರೇಶ್ ಸಹ ಸಹೋದರ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ನಾಲ್ಕರಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದು ರಾಮನಗರ ಜಿಲ್ಲೆಯನ್ನು ಉದ್ಧಾರಕ್ಕೋ ಅಥವಾ ನೈಸ್ ಕಂಪನಿ ಉದ್ಧಾರ ಮಾಡಿ ರೈತರ ಭೂಮಿ ಲೂಟಿ ಒಳೆಯುವುದಕ್ಕೋ ಅಂತ ಕುಮಾರಸ್ವಾಮಿ ಪ್ರಶ್ನೆಯನ್ನು ಮಾಡಿದರು ಒಟ್ಟಿನಲ್ಲಿ ತಮ್ಮ ಇಡೀ ಪ್ರೆಸ್ ಮೀಟ್ನಲ್ಲಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಬ್ರದರ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಲೂಟಿ ಮಾಡಿದರೆ ಆಸ್ತಿ ಮಾಡಿದ್ದಾರೆ ರೈತರಿಗೆ ಮೋಸ ಮಾಡಿದ್ದಾರೆ ಭೂಮಿ ವಾಪಸ್ ಕೊಡಲಿ ನೈಸನ್ನು ರದ್ದು ಮಾಡಲಿ ಇದೆಲ್ಲವೂ ಕೂಡ ಅವರ ಮಾತಲ್ಲಿತ್ತು ನೋಡೋಣ ದಾಖಲೆ ಬಿಡುಗಡೆ ಮಾಡಲಿ ಬಿಡುಗಡೆ ಆದಮೇಲೆ ಯಾವ ಸರಿ ಯಾವ ತಪ್ಪು ಸರ್ಕಾರ ಏನು ಮಾಡುತ್ತೆ ಸಿದ್ದರಾಮಯ್ಯ ಏನು ಮಾಡ್ತಾರೆ ನೋಡಬೇಕು ಜೊತೆಗೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಇರ್ತಕ್ಕಂಥ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕರು ಆಗಿರ್ತಕ್ಕಂಥ ಟಿ ವಿ ಜಯಚಂದ್ರ ಅವರು ಕೂಡ ನೈಸ್ ಯೋಜನೆ ರದ್ದು ಮಾಡಿ ಅಂತ ಬೇರೆ ಒತ್ತಾಯ ಮಾಡಿದ್ದಾರೆ ಅವ್ರದ್ದೇ ಶಾಸಕರು ಅವ್ರದೇ ಒಂದು ಹಿಂದೆ ವರದಿಯನ್ನು ಕೊಟ್ಟಿದ್ದರು ನೋಡೋಣ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಅಂತ